ಈ ಸಾರತೆ ಅದೃಷ್ಟರಾದ ಶಕ್ತಿ ಸುಧನ ಪ್ರಚೋದನರು ಆದರೆಯನ್ನು ಕೂಡ ಅಗೋಗತಿ ದೇವಾದಿ ದೇವನಾದ ವಿಷ್ಣುವಿನಿಂದಾಗದ ಕಾರ್ಯವು ಹೇ ನಾನು ಮಾಡಿದೆನಲ್ಲ ನಾನೆಲ್ಲ ದೇಹ ವಿಷ್ಣುವೋ ಯಾರನ್ನು ಜಯಿಸಲ್ಲ ಒಂದಾದರೂ ಜಯಿಸಲು ಸಾಧ್ಯವಿಲ್ಲ ಅಂದ ಬಳಿಕ ನಾನೇ ವಿಷ್ಣುವಿನಿಗಿಂತ ಅಧಿಕ ಬಲಶಾಲಿ ಎಂದೆನಿಸಿ ನಂದನಂತೂ ಜೈಬೀರ್ಯ ಮುಡಿಸುವೆ ವಿಷ್ಣು ಲಕ್ಷ್ಮಿಗಳಿಗೆ ಮಾತ್ರ ತಂಬಿಡುವಂತೆ ನಾವು ಸಾರತಿ ಶ್ರೀಮನ್ನಾರಾಯಣ ಅದೃಷ್ಟರಾದ ಶಕ್ತಿ ಸುಧನ ಪ್ರಚೋದನರು ಆದರೂ ಮರಣ ಅಹೋ ಲಕ್ಷ್ಮೀ ರಮಣ ನಿನ್ನೆಂದಾಗದ ಕಾರ್ಯವು ಮಾಡಿ ಜಯ ಪಡೆದು ಬಂದಿರುವನು ಈ ಸುದರ್ಶನ ಇನ್ನು ಈಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆಯಿಲ್ಲ ನೀನು ಲಕ್ಷ್ಮೀ ದೇವಿ ಎಂದೇ ಕಸುಕದಿಂದ ಕಾಲವಂ ಕಲಿಯುತ್ತ ಜಗತ್ಪಾಲನೆ ಮಾಡುವ ಭಕ್ತರಂ ಕಾಪಾಡು ದೇವ ದೀನ ಬಂಧಾವ ಸುದರ್ಶನ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಶೂರತನ ದುಷ್ಟ ರಕ್ಕಸನ ಉಪಟಳವು ಅಧಿಕವಾಗಿತ್ತು ಇದನ್ನು ಪರಿಹರಿಸುವುದು ನಿನ್ನಿಂದ ಅಲ್ಲದೆ ಅನೇಕ ಆಯುಧಗಳನ್ನು ಧರಿಸಿದ ಬ್ರಹ್ಮಾಂಡವು ಉದರದೋ ಧರಿಸಿದ ಈ ಮಹಾವಿಷ್ಣುವಿನಿಂದ ಆಗಲಿಲ್ಲ ಅಲ್ಲವೇ ಸುದರ್ಶನ ಇಂಥ ಅಸಾಧ್ಯ ಕಾರ್ಯ ಮಾಡಿ ಬಂದು ಜಯ ಪಡೆದು ಬಂದ ನಿನ್ನಂತ ಮೂರು ಲೋಕದಲ್ಲಿ ಯಾರಿಲ್ಲ ಸುದರ್ಶನ ಸುದರ್ಶನ ಯಾರೆಲ್ಲ ನಿನ್ನ ಸರಿ ಸಮಾನ ಮಧುಕೈಟ ಮರ್ದನ ನಿನ್ನ ನೆಚ್ಚಿನ ಆಯುಧವಾದ ಸುದರ್ಶನ ಮೌನವಾಗಿರೋ ಕಾರಣವೇಣ ಮೇಲಾಗಿ ಧನುಜ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದಿರುವೆಯ ಇಂಥ ಕೆಲಸ ಸಹಾಯವೇ ನಿನಗೆ ಬೇಕಿಲ್ಲವೇ ಈ ಧೀರ ಸುದರ್ಶನ ಸ್ವೀಕರಿಸು ನಾರಾಯಣ ಅಧಿಕ ಬಲ ದುರೀಣ ಅಪ್ಪಣೆಯಂತೆ ಆ ಧನುಧರಂ ಸಂಹರಿಸಿ ಬಂದಿರುವೆನು ಬರುವಾಗ ಮಾತ್ರ ಹರಿತಾದರೂ ಅಥವಾ ಮರೆತಾದರೂ ನೀನು ಮಾಡದ ಕಾರ್ಯವನ್ನು ನಾನು ಮಾಡಿ ಬಂದಿರುವೆನೆಂದರು ಸ್ವಾಮಿ ಎನ್ನ ಮೇಲೆ ಬೇಸರವಾಗ ಬೇಡ ಅಪರಾಧವನ್ನು ಮನ್ನಿಸಿ ಮೊದಲಿನಂತೆ ಎನ್ನ ಆನಂದ ಮಾನಸನಾಗಿ ನಿನ್ನ ಬಲಸ್ಥದಳು ಧರಿಸಿ ಮುದಿಸಿದನ ಇಷ್ಟೆಯನ್ನ ದೇವಾ ನೀನು ಹೇಳಿದ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮಾತ್ರ ತಕ್ಕ ಪ್ರಾಯಶ್ಚಿತ ಮಾಡುದು ಆದಿ ದೇವತನಾದ ನನ್ನ ಕರ್ತವ್ಯ ನಾರಾಯಣ ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕ ನಮ್ಮ ಅಹಂ ಬಂದಿರ ಅಹಂಕಾರ ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹೇಶ್ವತಿ ನಗರದಲ್ಲಿ ಕೃತಿವೀರ ಮಗನಾಗಿ ಜನಿಸಿ ಮಾರ್ಧವೀರ ಅರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗು ನಾರಾಯಣ ನನಗೆ ಮುಂದಿನ ದಾರಿ ತೋರುವ ಯಾರೆಂದು ಚಿಂತಿಸಬೇಡ ನಾನೇ ದತ್ತಾತ್ತರ ಎಂಬ ಮಹರ್ಷಿಯ ಜನಿಸಿ ನಿನಗೆ ಸಕಲ ವಿದ್ಯೆ ದಾರಿವೆ ತರುವಾಯು ಜಮದಗ್ನಿ ರೇಣುಕೆಯರ ಗರ್ಭದಲ್ಲಿ ಜನಿಸಿ ಪರಶುರಾಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗುವೆನು ಆಗ ನಮ್ಮಿಬ್ಬರ ಯುದ್ಧ ನಡೆಯಲಿ ನಮ್ಮಿಬ್ಬರಲ್ಲಿ ಶೂರರು ಯಾರೆಂದು ಜಗದ ಜನತೆ ನಿರ್ಧರಿಸಿ ನನ್ನ ಕೃಪಾ ಆಶೀರ್ವಾದದಿಂದ ಮಹೇಶ್ವತಿ ನಗರವನ್ನು ಸೇರಿಸಿದ ಜನ ಮಾಡದಿರ ಆಲೋಚನ ಕೇಳನ್ನೈತ ವಚನ ಅದೇನು ನಾರಾಯಣ ಮಧ ಎಂಬುದು ಹರಿಷಡ್ವರಗಳಲ್ಲಿ ಐದನೆಯದು ಅದಕ್ಕೆ ಅಹಂ ಅಹಂಕಾರ ಎನ್ನುವರು
ಮಧೋನ್ಮತ್ತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಮಧೋನ್ಮತ್ತನಾಗಿ ಮಹೇಶ್ಮತಿ ನಗರದಲ್ಲಿ ಜನಿಸಿ ನಿನ್ನ ಸಂಹರಿಸಿ ನಿನಗುಂಟಾದ ಗೌರವ ಮಳಿಸಿ ಖಂಡಿತವಾಗಿ ಎನ್ನ ಸೇವೆಗೆ ಎನ್ನ ಹಸ್ತದಲ್ಲಿ ದರ್ಶನ ಸುದರ್ಶನ ಮಾಡದಿರೋ ಆಲೋಚನ ನಿನ್ನಿಷ್ಟದಂತಾಗಲಿ ನಾರಾಯಣ. ರೇಣುಕರಾಜ ಬಳಿ ಬಳಿ ರೇಯಲ ಈ ಸಾರತೆ ವಿಷ್ಣುವಿನ ಆಜ್ಞೆಗೆಂತ ಲೋಕ ಕಂಟಕರಾದ ಶಕ್ತಿ ತುದನ ಪ್ರಚೋದರನೆಂಬ ಧನುಜರಂ ಸಂಹರಿಸಿದೆ. ಅಚ್ಯುತ್ಯನ ಆಜ್ಞೆಗೆಂತೆ ಭೂಲೋಕದ ಮಹಿಷ್ಮತಿ ನಗರಕ್ಕೆ ಪ್ರಯಾಣ ಮಾಡುವೆನು ಸಾರಥಿ ಓಡಿಸಿದೆ. ಚೆನ್ನಾಗಿ ಹೇಳಿದ ಗರ್ಭದಿಂದ ಮೆರೆದವರೇ ಮದ ಪಂಡಿತ ಮಾತನಾಡಿದ ಸುದರ್ಶನನನ್ನು ಕಾರ್ತ್ಯವೀರನಾಗಿ ಜನಿಸಂದು ಹೇಳಿದೆ. ಶ್ರೀಮನ್ನಾರಾಯಣನಾದ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಬರಲಿ ಸಂದರ್ಭ ಬರಲಿದೆ. ಆಗಲಿ ಆಗಲಿ, ಏನು ಜರುಗುವುದು ನೋಡೋಣ. ಕಮಲನಾಯನ, ನಿಮ್ಮ ಮಹಿಮೆ ತಿಳುವುದೇ ಬಹಳ ಕಠಿಣ. ನಾರದ ನೀನಿನ್ನು ಹೋಗಿ ಬಾ, ನಾನು ಜಮದಗ್ನಿ ರೇಣುಕೆಯರ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು. ಆ ಸುದರ್ಶನನು ಕಾರ್ತವೀರ ಅರ್ಜುನನಾಗಿ ಜನಿಸುವನು. ಆಗ ನಮ್ಮಿಬ್ಬರು ಯುದ್ಧ ನೋಡಿ ಆನಂದ ಪಡೆಯುವಂತೆ. ನಿನಗೆ ಶುಭವಾಗಲಿ, ಹೋಗಿ ಬಾ ನಾರದ. ಹಲೋ, ಹಾ
ದೇವ ಗುಡಿ ಗುಡಿ ಕೆಳಗಡೆ ಸಣ್ಣ ಬಂದವರು ಧಾರಂತಿಗೆ ಭಾಗ್ಯದ ಸರಿಗೆ ಎಂಬ ಶಬ್ದದಿಂದ ಮೊದಲಿನಲ್ಲಿ ಪ್ರಚರಿಸುವ ತಡಕ್ಕೆಂಬ ಗೋಲ್ ಮಿಂಚಿನಂತೆ ಪ್ರಕಾಶದಲ್ಲಿ ಸೂರ್ಯ ಪ್ರಕ್ರಮಂತೆ ಬೇರು ಅರ್ಧ ಬೇರು ಬರ್ತಾನೆ ಕಪ್ಪು ಕಾಣಿಕೆ ತಂದು ದೇವ ಇಂತ ಭೀಕರ ವೀರಾದಿ ವೀರ ರಣರಂಗದಲ್ಲಿ ಸೂರ ಭೀಕರ ಗಂಭೀರ ಈ ಜಗತ್ ಭಯಂಕರ ಮುಂಬಾರಿ ಕಿಂಕರ ಆಗಿ ಮಾತನಾಡಿಸಿ ನೀನು ತರಬಡೆ ಕೊಡಿಲ ಸಾರಥಿ ಸಾರಥಿ ಅನ್ನತ್ತಾರ ದೇವ ಹೇಳಿಕೊಂಡ ಬರ ಬೇಗ ತಮ್ಮ ನಾ ಮಾಗಿದವ ಸಾರಥಿ ದೇವ ಮತ್ತು ಸ್ಮರಣ ಬರೋ ಗೋಪಾವೇಶಕ್ಕೆ ತಗ್ಗಿರೋ ಕೊಲಗಿರಿ ಬರ್ತಾ ಇದ್ದಾನೆ ಸಾರದೆ ಎನ್ನ ವೈರ್ಯ ಬಂಡರ ಗುಂಡಿಯಾದರೂ ಚರ್ಚರಿತಾರೆ ಅಪ್ಪ ನಾಯ್ಕರು ಇದು ಅಲ್ಲದೆ ಬಾಪುರಿ ಇದು ಅಲ್ಲದೆ ಗುಡುಗು ಸುಡು ನಂತರುವ ಎನ್ನ ಭೀಕರ ಕರ್ತರಿ ಸಬ್ಬ ರಾತರು ಬೇಕಾಗ ಕಿರಿಗಳು ವೀರಾದಿ ವೀರ ಮಹಾಸಂಪತ್ ಮರಿವ ಕಾಶ್ಮೀರ ಪರಿಪಾಲಿಸುವ ವೀರಾದಿ ವೀರ ರೇಣುಕ ವೀರ ರೇಣುಕರಾಜ ಮಹಾರಾಜರು ನೀವಾದರೆ ಈ ಸಭಾಮತಕ್ಕೆ ಬಂದ ಕಾಣಲು ರಾಜ ರವಿ ಕೋಡಿ ತೇಜ ಈ ಸಾರಥಿ ಈ ಸುಂದರವಾದ ಸಭಾಪತಿಗೆ ಆನಂದ ಕಾಣಿದ ಕೇಳಿದ್ಯಾ ರಾಜ ಸಮಾಚಾರ ತಿಳಿದುಕೊಳ್ಳುವ ಕಾರಣ ಬರಲ ವಯಸ್ಸು ಕಂಡಿ ಆ ಸಾರಥಿ ತಿಳಿದ ನಾನು ಒಂದು ಸಂಗತಿ ಒಳ್ಳೆ ದುಪತಿ ಮುಂದೇನು ಸಂಗತಿ ನಮ್ಮ ಬೇಗ ಮಾರ ಮಂದಿರಕ್ಕೆ ಹೋಗಿ ತೆರಿಗಳಿತರ ಸಂಗೀತ ನರ್ತನಲ್ಲಿ ತನ್ನ ಎಲ್ಲದನ್ನು ಸುತ್ತ ಹೇಳುತ್ತಾ ದೇವಿನ ಬರ ಹೇಳ ಸಾರಥಿ ಬಿಡಿಸಿ ಬೇರೆ ಜಾಗೃತಿ ಒಳ್ಳೆ ದುಪತಿ ಪೀಠನ ಸಾರ ಜಾಗೃತಿ